ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಜಂಬು ಸಾರಿವ ಕೃಷ್ಣ ಸಾರಿವ ಕರಿಬಂಟ ಕೊಡಸನ ಬೀಳು ಎಂದೆಲ್ಲ ಕರೆಯಲ್ಪಡುತ್ತಿರುವ ಈ ಸಸ್ಯದ ಪರಿಚಯವನ್ನು ನೀವು ಹಿಂದಿನ ವಾರ ನೋಡಿದ್ದೀರಿ. ಇದನ್ನು ನಮ್ಮ ಆಹಾರದಲ್ಲಿ ಬಳಸುವುದರಿಂದ ಮೆದುಮೂಳೆ ರೋಗ ಮತ್ತು ಸ್ಕಿನ್ಗೆ ಸಂಬಂಧಪಟ್ಟ ಹಲವಾರು ಕಾಯಿಲೆಗಳನ್ನು ಪರಿಹರಿಸಿಕೊಳ್ಬೋದು. ನೋಡಿ, ನಾನಿಲ್ಲಿ ಒಂದು ಹಿಡಿಯಷ್ಟು ಈ ಸೊಪ್ಪನ್ನು ತೆಗೆದುಕೊಂಡು ಬಂದು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಈಗ ಸ್ಟೆಮ್ಮನ್ನು ಹಾಕಬೇಕಂತಿಲ್ಲ, ಕೇವಲ ನೀರ್ಸನ್ನಷ್ಟೇ ನಾನು ತೆಗೆದುಕೊಂಡಿದ್ದೇನೆ. ನೋಡಿ, ಈಗ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಗೆ ನಾನು 1 ಕಪ್ ಅಕ್ಕಿಯನ್ನು 7-8 ತಾಸುಗಳ ಮೊದಲೇ ನೆನೆ ಹಾಕಿಟ್ಕೊಂಡಿದ್ದೇನೆ. ಅದನ್ನು ಕೂಡ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ನೋಡಿ, 1/2 ಕಪ್ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಅನಂತರ 1/4 ಸ್ಪೂನ್ ಆಗುವಷ್ಟು ಮೆಣಸಿನಕಾಳನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮಲ್ಲಿ ಬೆಲ್ಲವನ್ನು ಕೂಡ ಬೇಕಾದರೆ ಸೇರಿಸ್ಕೊಳ್ಬೋದು. ಈಗ 1/4 ಸ್ಪೂನು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಸಸ್ಯ ಬ್ಲಡ್ ಪ್ಯೂರಿಫೈಯರ್ ಅಂದ್ಕೊಂಡೇ ಕರೆಸಿಕೊಂಡಿದ್ದು, ಹೆಚ್ಚಿನದಾಗಿ ಸ್ಕಿನ್ ಪ್ರಾಬ್ಲಮ್ಗೆ ಮತ್ತು ಕುಷ್ಠರೋಗದಲ್ಲಿ ಇದರ ಉಪಯೋಗವನ್ನು ಮಾಡ್ತಾರೆ. ಹಾಗೆ ರಿಕೇಟ್ಸ್ ರೋಗವುಳ್ಳವರು, ಅಂದರೆ ಮೆದುಮೂಳೆ ರೋಗ ಇರುವವರು, ಅಂದರೆ ಅವರಿಗೆ ಪದೇ ಪದೇ ಕಾಲುಗಳು ನೋವು ಕಾಣಿಸ್ಕೊಳ್ಳುವುದು, ಚಿಕ್ಕ ಮಕ್ಕಳಲ್ಲಿ ಕಾಲು ಡೊಂಕಾಗುವುದು, ಅಂಥವರಿಗೆ ಇದರ ಉಪಯೋಗ ಪ್ರಯೋಜನಕಾರಿ. ರಿಕೇಟ್ಸ್ ರೋಗ ಬರುವುದು ಸಾಮಾನ್ಯವಾಗಿ ವಿಟಮಿನ್ ಡಿಯ ಕೊರತೆಯಿಂದ. ಈ ಸಸ್ಯವನ್ನು ನಮ್ಮ ಆಹಾರದಲ್ಲಿ ಬಳಸುವುದರಿಂದ ನಾವು ವಿಟಮಿನ್ ಡಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಳ್ಬೋದು. ನೋಡಿ ಸ್ನೇಹಿತರೆ, ಸ್ಟವ್ ಮೇಲೆ ಈಗ ದೋಸೆ ತವಾವನ್ನು ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈ ಸೊಪ್ಪಿಗೆ ಯಾವುದೇ ರೀತಿಯ ಅಡ್ಡ ವಾಸನೆ ಇಲ್ಲ, ಹಾಗೆ ಲೋಳೆ ಕೂಡ ಆಗುವುದಿಲ್ಲ. ಕಹಿ ಹುಳಿ ಸಿಹಿ ಹಾಗೆ ಯಾವುದೇ ರೀತಿಯ ಟೇಸ್ಟ್ ಕೂಡ ಇಲ್ಲ. ಆದ್ದರಿಂದ ಸೊಪ್ಪಿನ ದೋಸೆ ಅಂತ ಅರಿವಿಲ್ಲದೆ ನೀರು ದೋಸೆ ಥರ ತಿನ್ಬೋದು. ಆದ್ದರಿಂದ ನಿಮ್ಮ ಆಹಾರದಲ್ಲಿ ನೀವು ಇದನ್ನು ಯಾವುದೇ ರೀತಿಯ ಕೂಡ ಬಳಸ್ಬೋದು. ಇದರಿಂದ ಚಟ್ನಿಯನ್ನು ಕೂಡ ತಯಾರಿಸ್ಕೊಳ್ಬೋದು. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಇದರ ಕಷಾಯವನ್ನು ಮಾಡಿದ್ದನ್ನು ಕೂಡ ತೋರಿಸಿದ್ದೆ. ನೋಡಿ ಸ್ನೇಹಿತರೆ, ವಿಟಮಿನ್ ಡಿಯಿಂದ ಸಮೃದ್ಧವಾಗಿರುವ ಈ ಸೊಪ್ಪನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಬಳಸಿ. ನೋಡಿ, ಇದು ಕಲರ್ಫುಲ್ ದೋಸೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ, ಮಾರ್ಕೆಟ್ನಿಂದ ಹಣ ಕೊಟ್ಟು ತಂದು ಮಾಡುವ ಸೊಪ್ಪಿನ ಯಾವುದೇ ರೀತಿಯ ವೆರೈಟೀಸ್ಗಿಂತ ಈ ಥರ ಮನೆಯಲ್ಲೇ ಬೆಳೆದಿರುವ ಸೊಪ್ಪನ್ನು ನೀವು ಉಪಯೋಗಿಸಿದರೆ ಪೂರ್ಣ ಪ್ರಮಾಣದ ಪ್ರಯೋಜನವನ್ನು ಪಡೆದುಕೊಳ್ಬೋದು. ಹಾಗೆ ಪ್ರತಿದಿನ ಮಲಗಿದ್ದಕ್ಕಿಂತ ಮೊದಲು ಇವತ್ತು ಯಾವ ಯಾವ ಸೊಪ್ಪುಗಳನ್ನು ನಿಮ್ಮ ಊಟದಲ್ಲಿ ಬಳಸಿದ್ದೀರಿ ಎನ್ನುವುದನ್ನು ಲೆಕ್ಕ ಹಾಕಿ. ಸೊಪ್ಪುಗಳ ಸಂಖ್ಯೆ ಜಾಸ್ತಿ ಇದ್ದರೆ ನಾನು ತುಂಬ ಆರೋಗ್ಯವಾಗಿದ್ದೇನೆ ಎಂದು ನೀವು ಫೀಲ್ ಮಾಡಿಕೊಂಡು ಸಂತೋಷದಿಂದ ಮಲಗಬಹುದು. ಬೆಳಗಿನ ಬ್ರೇಕ್ಫಾಸ್ಟ್ನಿಂದಲೇ ಸೊಪ್ಪುಗಳ ಉಪಯೋಗವನ್ನು ನೀವು ಪ್ರಾರಂಭಿಸಿ. ತಾಯಂದಿರು ಈ ರೀತಿಯಾಗಿ ಯೋಚನೆ ಮಾಡುವುದರಿಂದ ತಮ್ಮ ಸಂಸಾರವನ್ನು ಆರೋಗ್ಯವಾಗಿ ಇಟ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ರುಚಿಯಾದ ದೋಸೆ ಈಗ ರೆಡಿಯಾಗಿದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೆ ಮುಂದಿನ ಆರೋಗ್ಯಕರ ರೆಸಿಪಿಗಾಗಿ ವೇಟ್ ಮಾಡಿ.